ನಾಲ್ಕೇ ಸಿಳ್ಸಿ ಬಾಯ್ ಉಲ್ಸಾಕುದ್ರೂನೆ ಮೂಗ್ನಲ್ ಕನ್ನಡ ಪದುವಾಡ್ತೀನಿ ನನ್ ಮನ್ಸನ್ನೀ ಕಾಣೆ. ಕನ್ನಡ ಕನ್ನಡ ಕನ್ನಡ. ಜಿ ಪಿ ರಾಜರತ್ನಂ ಅವರು ಬದುಕಿದ್ದೇ ಕನ್ನಡದಲ್ಲಿ, ಅವರು ಉಸಿರಾಡಿದ್ದು ಕೂಡ ಕನ್ನಡದಲ್ಲೇ. ವಿಶೇಷ ಏನು ಅಂದ್ರೆ, ಕನ್ನಡ ನಾಡಿನಲ್ಲಿ ಮೊದಲು ಕನ್ನಡ ಉಳಿಸಬೇಕು ಅನ್ನುವ ಪಣ ತೊಟ್ಟವರಲ್ಲಿ ರಾಜರತ್ನಂ ಪ್ರಮುಖರು. ಇವರ ಪ್ರೇರಣೆಯಿಂದಲೇ ಅನೇಕ ಕನ್ನಡ ಸಂಘಗಳು ಹುಟ್ಟಿಕೊಂಡಿತು. ರಾಜರತ್ನಂ ಕನ್ನಡವನ್ನ ಮನೆಯವರಿಗಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ರು. ಎಂಡ ಹೋಗ್ಲಿ, ಎಡ್ತಿ ಹೋಗ್ಲಿ, ಎಲ್ಲಾ ಕುಚ್ಕೊಂಡೋಗ್ಲಿ, ಪರ್ಪಂಚಿರೋ ತನಕ ಮುಂದೆ ಕನ್ನಡ ಪದಗಳನ್ನುಗ್ಲಿ. ಎಂಡ ಕುಡುಕ ರತ್ನನ್ ಪದಗಳು ಎಬ್ಬಿಸಿದ ಸಂಚಲನ ಇದೆಯಲ್ಲ, ಅದು ಎಂದಿಗೂ ನಿಂತಿಲ್ಲ. ರತ್ನನ್ ಪದಗಳು ಕನ್ನಡ ಸಾಹಿತ್ಯ ರಂಗದಲ್ಲಿ ಹೊಸದೊಂದು ಮೈಲುಗಲ್ಲು. 14 ಪದ್ಯಗಳ ಎಂಡ ಕುಡುಕ ರತ್ನ ಅಷ್ಟೇ ಆಗಿದ್ದ ಪದಗಳಿಗೆ ಪುಟ್ನಂಜಿ ಪದಗಳು, ಮುನಿಯನ ಪದಗಳು ಸೇರಿಕೊಂಡು 77 ಪದಗಳ ರತ್ನನ ಪದಗಳಾಯಿತು. ನಿಮಗೆ ಗೊತ್ತಿದೆಯೋ ಇಲ್ವೋ, ರಾಜರತ್ನಂ ಅವರು ರತ್ನನ್ ಪದಗಳನ್ನ ಬರೆದಾಗ ಅದನ್ನ ಪ್ರಕಟಿಸೋಕೆ ಯಾರೊಬ್ಬರೂ ಮುಂದೆ ಬರುವುದಿಲ್ಲ. ಆಗ 35 ರೂಪಾಯಿಗಾಗಿ ರಾಜರತ್ನಂ ಅವರು ತಮ್ಮ ತಾರೆ ಎನ್ನುವ ಕವನಕ್ಕೆ ಬಂದಿದ್ದ ಚಿನ್ನದ ಪದಕವನ್ನ ಶೆಟ್ಟರ ಅಂಗಡಿಯಲ್ಲಿ ಮಾರುಕೆ ಮುಂದಾಗಿದ್ರು. ಇದರಿಂದ ನೊಂದ ಶೆಟ್ಟರೆ ರಾಜರತ್ನಂ ಅವರಿಗೆ ಅಗತ್ಯವಿದ್ದ ಹಣವನ್ನ ಸಾಲವಾಗಿ ಕೊಡ್ತಾರೆ. ಮುಂದೆ ರತ್ನನ್ ಪದಗಳು ಪ್ರಕಟಣೆಯಾಗಿ ಪ್ರಸಿದ್ಧವಾದ ಮೇಲೆ ರಾಜರತ್ನಂ ಅವರು ಶೆಟ್ಟರ ಸಾಲವನ್ನ ತೀರಿಸಿದ್ರು. ಜೆಪಿ ರಾಜರತ್ನಂ ಅವರ ಕಾಲೇಜುಗಳಲ್ಲಿ ಇಂಗ್ಲಿಷ್ ವಾತಾವರಣವಿತ್ತು. ಅದರ ನಡುವೆಯೂ ಅವರು ಕನ್ನಡ ಸಾಹಿತ್ಯ ಸೇವೆ ಮಾಡುತ್ತಿದ್ದವರು. ಅರ್ಥವಾಗದ ವಿಜ್ಞಾನದ ವಿಚಾರಗಳನ್ನ ಕನ್ನಡದಲ್ಲಿ ಸರಳೀಕರಿಸಲು ಯೋಚಿಸುತ್ತಿದ್ರು ಜೆಪಿ ರಾಜರತ್ನಂ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ, ರಾಜರತ್ನಂ ಅವರಿಗೆ ಕುಡುಕರ ಬಗ್ಗೆ ವಿಶೇಷ ಕಾಳಜಿ. ಕುಡುಕರ ನಡವಳಿಕೆ, ಅವರ ಮಾತುಗಳನ್ನ ಸದಾ ಕಾಲವೂ ಗಮನಿಸುತ್ತಿದ್ರು. ಆ ಕುಡುಕರ ಮಾತನ್ನೇ ತಮ್ಮ ಕಾವ್ಯದ ವಸ್ತುವನ್ನಾಗಿ ಇಟ್ಕೊಂಡು ರತ್ನನ ಪದಗಳು ಅನ್ನುವ ಕವನಗಳನ್ನ ರಚಿಸಿ ಎಣ್ಕಡ್ಕ ರತ್ನ ಅಂತ ಕರೆಸಿಕೊಂಡ್ರು. ಜೆಪಿ ರಾಜರತ್ನಂ ಅವರು ಜನಿಸಿದ್ದು 1909 ಮೈಸೂರು ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ. ತಂದೆ ಜೆಪಿ ಗೋಪಾಲಕೃಷ್ಣ ಅಯ್ಯಂಗರ್. ನಿಜ ಹೇಳಬೇಕು ಅಂದ್ರೆ ಜೆಪಿ ರಾಜರತ್ನಂ ಅವರ ಪೂರ್ವಜರು ತಮಿಳುನಾಡಿನವರು. ಮೈಸೂರಿಗೆ ವಲಸೆ ಬಂದು ಗುಂಡ್ಲುಪೇಟೆಯಲ್ಲಿ ನೆಲೆ ನಿಂತಿದ್ರು. ರಾಜರತ್ನಂ ತಮ್ಮ 4 ವಯಸ್ಸಿಗೆ ತಾಯಿಯನ್ನ ಕಳೆದುಕೊಳ್ತಾರೆ. ಹೀಗಾಗಿ ತಂದೆ ಗೋಪಾಲಕೃಷ್ಣರೇ ಅಮ್ಮನಾಗಿ ಗುರುವಾಗಿ ಮಗನನ್ನ ಬೆಳೆಸಿದ್ರು. ರಾಜರತ್ನಂ ಅವರ ನಿಜವಾದ ಹೆಸರು ಜೆಪಿ ರಾಜಯ್ಯಂಗರ್, ಆದ್ರೆ ಶಾಲೆಯಲ್ಲಿ ಒತ್ತಾಯ ಮಾಡಿ ಜೆಪಿ ರಾಜರತ್ನಂ ಅಂತ ಬದಲಿಸಿಕೊಳ್ತಾರೆ. ಕನ್ನಡ ಎಂಎ ಓದಿದ ರಾಜರತ್ನಂ ಅವರು ಕೆಲಸಕ್ಕಾಗಿ ಹೈದರಾಬಾದ್, ಬೆಂಗಳೂರು ಹೀಗೆ ಹಲವು ಕಡೆ ಓಡಾಡ್ತಾರೆ. ಕೆಲ ಕಾಲ ಅಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಹೇಗಿರುವಾಗಲೇ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರ ಪ್ರೋತ್ಸಾಹದಿಂದ ತಮ್ಮನ್ನ ತಾವು ಕನ್ನಡ ಸೇವೆಗೆ ಅರ್ಪಿಸಿಕೊಳ್ತಾರೆ. ಟಿಪಿ ಕೈಲಾಸಂ ನಾಟಕಗಳಿಂದ ಪ್ರಭಾವಿತರಾಗಿದ್ದ ರಾಜರತ್ನಂ ಭ್ರಮರ ಎನ್ನುವ ಕಾವ್ಯ ನಾಮದಿಂದ ಹಲವು ಕಾವ್ಯಗಳ ರಚನೆ ಮಾಡ್ತಾರೆ. ಕನ್ನಡತ್ವವನ್ನ ಬಡಿದೆಚ್ಚರಿಸುತ್ತಾ ಬಣ್ಣದ ತಗಡಿನ ತುತ್ತೂರಿ, ಶಿಶುಗೀತೆಗಳು, ನಾಟಕಗಳು ಮತ್ತು ಗದ್ಯ ಲೇಖನಗಳನ್ನ ರಚಿಸಿ ಮಕ್ಕಳಿಗೂ ಹತ್ತಿರವಾದವರು ರಾಜರತ್ನಂ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದ ಸಕ್ರಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದ ಜಿಪಿ ರಾಜರತ್ನಂ ಅದಕ್ಕೊಂದು ಘನತೆ ತಂದ್ರು. 1976 ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಹಾಗೂ ಶಿವಮೊಗ್ಗ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. 1978 ದೆಹಲಿಯಲ್ಲಿ ಸುವರ್ಣ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು. 1979 ಧರ್ಮಸ್ಥಳ ಸಾಹಿತ್ಯ ಸಮ್ಮೇಳನದಲ್ಲಿ ಮಕ್ಕಳ ಸಾಹಿತ್ಯ ಗೋಷ್ಠಿಯ ಅಧ್ಯಕ್ಷರಾದ್ರು. 1969 ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ರು. 1977 ರಾಜರತ್ನಂ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸುತ್ತೆ. ರಾಜರತ್ನಂ ಅವರು ಹಲವು ಪ್ರಾಕಾರಗಳಲ್ಲಿ ಸುಮಾರು 230 ಬರಹಗಳನ್ನ ರಚಿಸಿದ್ದಾರೆ. ತುತ್ತೂರಿ, ರತ್ನನ ಪದಗಳು, ನಾಗನ ಪದಗಳು, ಬುದ್ಧನ ಜಾತಕಗಳು, ಗೌತಮ ಬುದ್ಧ, ಭಗವಾನ್ ಮಹಾವೀರ, ಮಹಾಕವಿ ಪುರುಷ ಸರಸ್ವತಿ, ಗಂಡುಗೋಡಲಿ, ಮಹಾವೀರನ ಮಾತುಕತೆ,
ಕಡಲೆಪುರಿ, ಗೊಲಗಂಜಿ, ಕಂದನ ಕಾವ್ಯಮಾಲೆ ಹೀಗೆ ಹತ್ತು ಹಲವು ರಚನೆಗಳ ಸೃಷ್ಟಿಕರ್ತರಾಗಿರುವ ರಾಜರತ್ನಂ ತಮ್ಮ 70ನೇ ವಯಸ್ಸಿನಲ್ಲಿ ಅಂದ್ರೆ 1979ರಲ್ಲಿ ಇಹಲೋಕವನ್ನ ತ್ಯಜಿಸಿದ್ರು. ಜೆಪಿ ರಾಜರತ್ನಂ ಓರ್ವ ಕವಿ, ಓರ್ವ ಅಧ್ಯಾಪಕ, ಓರ್ವ ವ್ಯಕ್ತಿ ಮಾತ್ರವಲ್ಲ, ಅವರು ಕರ್ನಾಟಕ ಕಂಡ ಮಹಾನ್ ಕನ್ನಡ ಪ್ರೇಮಿ, ಕನ್ನಡ ಸಾಹಿತ್ಯ ಪರಂಪರೆಯ ಮಹಾನ್ ಚೇತನಾ.